ಹಲೋ ಹಲೋ ಯಾರೋ ಅಣ್ಣ, ನಮಸ್ತೆ. ಯಾಕೋ ಅಣ್ಣ, ಚೆನ್ನಾಗಿದ್ದೀರಾ? ಯಾರು ನೀನು? ಅಣ್ಣ, ನನ್ನ ಹೆಸರು ಅಮರೀಶ್ ಅಂತ, ಅವಕಾಶವಾದಿ ಅಮರೀಶ್ ಅಂತ. ಬೇಡ, ನಿಮ್ಗೆ ಅವಕಾಶವಾದಿಗಳೆಲ್ಲ ಬೇಡ, ಇಡ ಫೋನ್ ಸಾಕು. ಅಣ್ಣ ಚೆನ್ನಾಗಿದ್ದೀರಾ? ಇಡ್ತೀನಿ ಅಣ್ಣ. ಚೆನ್ನಾಗಿದ್ದೀರಾ ಅಣ್ಣ? ನೀವು ಚೆನ್ನಾಗಿರ್ಬೇಕು. ಚೆನ್ನಾಗಿದ್ದೀನಿ ಅಂತೇಳಿ ನಾ ಇಡ್ತೀನಿ ಅಣ್ಣ, ಕಟ್ ಮಾಡ್ತೀನಿ. ನನ್ಗೆ ಅವ್ರಂಗೆ ಇವ್ರಂಗೆ ಅದನ್ನ ಕೇಳಕ್ಕೆ ಇದನ್ನ ಕೇಳಕ್ ಅಂತ ಫೋನ್ ಮಾಡಿಲ್ಲ ಅಣ್ಣ, ಆರೋಗ್ಯ ವಿಚಾರಿಸ್ಕೊಳ್ಳೋಕೋಸ್ಕರ ಕಾಲ್ ಮಾಡಿದ್ದೀನಿ. ಯಾವ ಊರ್ ನಿಂದು? ಅಣ್ಣ, ನಂದು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ತಾಲೂಕು. ಎಷ್ಟು ಪ್ರೀತಿ, ನಾವು ಗೆದ್ದು ಬಿಡ್ತೀಯಲ್ಲ, ಪ್ರೀತಿಲೇ ನೀವು ಮನ್ಸು ಏನೋ. ನೀನು ಇಲ್ಲ ಅಣ್ಣ, ನನ್ ಹೇಗಿದೀಯಾ ಅಂದವರು ದೇವ್ರಂತೆ, ನನ್ ಕತೆ ಹೇಳು ಅನ್ನೋರು ದಾನವರಂತೆ. ಅಣ್ಣ ನಿನ್ನಲ್ಲಿ ಈ ಗುಣ ಯಾರು ಕೊಟ್ರು? ನೀನ್ ಹೇಗಿದೀಯಾ ಅಂತ ಶುರು ಮಾಡ್ತೀಯಲ್ಲೋ. ನಿಜವಾಗ್ಲೂ ನನ್ ಬಗ್ಗೆ ನನ್ಗೇನು ಕೇಳೋದಿಲ್ಲ ಅಂತ ಕೇಳಿದ್ಯಲ್ಲೋ, ನಿಜ ಹೇಳು, ನಿನ್ ಬಗ್ಗೆ ಏನು ಕೇಳೋದಿಲ್ವಾ? ಇಲ್ಲ ಅಣ್ಣ, ನನಗೇನು ಬೇಕಾಗಿಲ್ಲ. ನೀವು ಹೆಂಗಿದ್ದೀರಾ ಅಂತ ಅಷ್ಟು ಹೇಳಿ, ಯಾಕಂದ್ರೆ ನಿಮ್ಮಿಂದ ಇವನ್ ಬಗ್ಗೆ ತಿಳ್ಕೊಳ್ಳೋದು ಯಾವ ಮುಖಾಮುಖಿ ಗೊತ್ತಿಲ್ಲ, ಇವನ್ ಬಗ್ಗೆ ಏನೋ ಪ್ರೀತಿ ನಿಂಗೆ? ನನ್ಗೆ ಗೊತ್ತಿಲ್ಲ ಅಣ್ಣ ಅದು. ನೀವು ಹೆಂಗಿದ್ದೀರಾ ಅಂತ ಹೇಳಿ, ಯಾಕಂದ್ರೆ ಮುಂದೆ ನೀವು ಇನ್ನೂ ಗೊತ್ತು ಮಾಡಿಸೋದು ತಿಳಿಸೋದು ತುಂಬಾ ಇದೆ, ಅದಕ್ಕೋಸ್ಕರ ನೀವು ಹೇಗಿದ್ದೀರಾ ಅಂತ ನನಗೆ ಹೇಳಿ ಸಾಕು. ಅಯ್ಯೋ ಬಂಗಾರು, ನಿನ್ನ ಹೆಸರೇನ? ಅಣ್ಣ, ನನ್ನ ಹೆಸರು ಅಂಬರೀಷ್ ಅಂತ, ನಾನು ಅವಕಾಶವಾದಿ ಅಂಬರೀಷ್ ಅಂತ ಇಟ್ಕೊಂಡಿದ್ದೀನಿ ಅಣ್ಣ ನನ್ನ ಹೆಸರು. ಅವಕಾಶವಾದಿ ಯಾಕೆ ಪಾಪಿಷ್ಟ? ಅಣ್ಣ, ಈ ಕಲಿಯುಗದಲ್ಲಿ ಕಲೆಗಿಂತ ಕರೆನ್ಸಿಗೆ ತುಂಬಾ ಬೆಲೆ ಜಾಸ್ತಿ ಅಣ್ಣ. ನೀನ್ ಯಾವಾಗಾದ್ರೂ ಮೊದ್ಲು ಮಾತಾಡಿದ್ಯಾ? ಇಲ್ಲ ಅಣ್ಣ, ಇದೇ ಫಸ್ಟ್ ಟೈಮ್ ಅಣ್ಣ. ಒಂದು ವರ್ಷದಿಂದ ನಂಬರ್ ಟ್ರೈ ಮಾಡ್ತಿದ್ದೀನಿ ಅಣ್ಣ, ಸಿಕ್ತಿಲ್ಲ. ಬೆಂಗಳೂರಿಗೂ ಬಂದೆ ಅಣ್ಣ. ದೇಶದ ಬಗ್ಗೆನು ಏನು ಕೇಳೋದಿಲ್ವಾ ನಿಂಗೆ? ಅಣ್ಣ ದೇಶದ ಬಗ್ಗೆನು ನಿನಗೆ ಯಾವ ಡೌಟ್ ಇಲ್ವಾ? ಅಣ್ಣ, ದೇಶ ಅಂತ ಬಂದಾಗ ನಾನು ರೈತ ಅಂದ್ರೆ ಇನ್ನೊಂದು ಸೈನಿಕ ಅಣ್ಣ. ಇವರಿಬ್ರು ಬಗ್ಗೆ, ಇವರಿಬ್ರು ಹೆಂಗಿರ್ತಾರೆ ಹೆಂಗಿದ್ದಾರೆ ಅಂತ ನನಗೆ ಗೊತ್ತು ಅಣ್ಣ. ಅದಕ್ಕಿಂತ ಮೊದಲು ನೀವ್ ಹೆಂಗಿದ್ದೀರಿ ಅಂತ ನನಗೆ ಹೇಳೋಣ ಅಣ್ಣ. ಆರಾಮ, ನೀವು ಚೆನ್ನಾಗಿದ್ದೀನಿ ಅಂತ ನಾನು ಖುಷಿ ಪಡ್ತೀನಿ. ಅದು ನೀವು ಆನ್ಸರೇ ಮಾಡ್ತಿಲ್ಲ ಅದಕ್ಕೆ. ನೀವು ನಿನ್ ಹತ್ರ ಮಾತಾಡ್ಬೇಕು ಅನ್ನಿಸ್ತಾ ಇದೆ, ಮಾತಾಡು. ಅಣ್ಣ, ನಾನ್ ಹೆಂಗಿರ್ಬೇಕು ಅನ್ನೋದು ನನ್ನ ಕೈಯಲ್ಲಿದೆ, ಇನ್ನೊಬ್ಬರ ಕೈಯಲ್ಲಿಲ್ಲ. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಿ ಅಂತ ಹೇಳಿ ಅಣ್ಣ ದಯವಿಟ್ಟು. ಮಾತಾಡು. ಅಣ್ಣ, ನನ್ನ ಹೆಸರು ಅಂಬರೀಷ್ ಅಂತ, ನಮ್ಮ ಅಪ್ಪನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾವು ನಾನು ಜರ್ನಲಿಸಂ ಮುಗಿಸ್ಕೊಂಡು ಅರ್ಧಕ್ಕೆ ಫೀಸ್ ಕಟ್ಟಿ ಬಿಟ್ಬಿಟ್ಟೆ ಅಣ್ಣ. ದೊಡ್ಡವ್ರು ಹೇಳ್ತಾರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ, ಬಟ್ ಆ ತರ ನಾನು ದೊಡ್ಡವರು ಅಲ್ಲ ಅಣ್ಣ. ಈಗಿನ ಕಾಲ ಹೆಂಗಿದೆ ಅಂದ್ರೆ ಅಣ್ಣ, ಬಂಧುಗಳು ಬಡದಾಡ್ತವ್ರು, ನಮ್ಮ ಕಷ್ಟ ಕೇಳವರು ಯಾರು? ಇದ್ದಾಗ ಇವರು ನಮ್ಮವರು, ಬಿದ್ದಾಗ ಅಂತಾರೆ ಇವನ್ಯಾರು. ಅದಕ್ಕೆ ಶಿವನೇ ಏನು ಮಾಡ್ಬೇಕು, ಮೂರು ಬಿಟ್ಟವ್ರ ಮಧ್ಯೆ ನಾವು ಬೆಳಿಬೇಕು, ನಾವು ಊರ್ ಬಿಡ್ಬೇಕು ಅಂತ. ಯಾರು ನೀನು? ನಿನ್ನ ನಿನ್ನ ನಿನ್ ವಯಸ್ಸು ಎಷ್ಟು? ಅಣ್ಣ, ನನ್ನ ವಯಸ್ಸು 24 ಅಣ್ಣ. ಓದಿತ್ತೀನಿ, ನಿನ್ ವಯಸ್ಸಿಗೆ ಗೋಲಿ ಆಡ್ತಿದ್ನು ಅಹೋರಾತ್ರ. ನಿನ್ ವಯಸ್ಸಿಗೆ ಎಷ್ಟು ಚಂದದ ಮಾತಾಡ್ತೀಯ ನೀನು. ನಿನ್ ನಿನ್ನ ನಿನ್ನ ಅಹೋರಾತ್ರನ ವಯಸ್ಸು ಬಂದ್ರೆ ನೀನ್ ಏನಾಗ್ಬಿಡ್ತೀಯ ನೀನು? ಏನಾಯ್ತು ಅಣ್ಣ, ನಾನು ನಿಮ್ 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 ನೀವು ನೀವು ನನಗೆ ಆನ್ಸರೇ ಮಾಡ್ತಿಲ್ಲ ಅಂತ ಹೇಳಿ ನನಗೆ ಆನ್ಸರ್ ಮಾಡ್ತೀನಿ. ನೀವು ಹೆಂಗಿದ್ದೀರಿ ಅಂತ ಆನ್ಸರ್ ಹೇಳ್ತಾನೆ ಇದ್ದ. ಮಾಡ್ಬಿಟ್ರೆ ನಿನ್ ಫೋನ್ ಇಟ್ಬಿಡ್ತೀಯ? ಫೋನ್ ಇಡೋದು ಇಲ್ಲ, ನಿನ್ನಂತ ಅವ್ರ ಜೊತೆ ಮಾತಾಡದೆ ಅಮೃತ ಕಣ. ನಿನ್ ಫೋನ್ ಇಡೋದು ನನ್ಗೆ ಇಷ್ಟ ಇಲ್ಲ, ಮಾತಾಡು. ಒಳ್ಳೆಯದಕ್ಕೆ ಬೊಟ್ಟು ಮಾಡ್ತೀರಿ, ಕೆಟ್ಟದ್ದಕ್ಕೆ ಚಪ್ಪಾಳೆ ಹೊಡಿತೀರಿ. ಕಷ್ಟ ಅಂತ ಬಂದ್ರೆ ನೀವು ಅಪಹಾಸ್ಯ ಮಾಡಿ ನಗ್ತೀರಿ. ಏನೋ ಮಾಡ್ಬೇಕು ಶಿವನೇ, ಊರು ಬಿಡ್ಬೇಕು, ಮೂರು ಬಿಟ್ಟವರ ಮಧ್ಯೆ ನಾವು ಹೆಂಗ್ ಬೆಳಿಬೇಕು ಅಯ್ಯೋ ಕತ್ತೆ, ನೀನ್ ಬರ್ದಿದ್ದೇನಾ? ಅಣ್ಣ, ಇಲ್ಲಿಗೆ ನಾನು 130 ಸಾಂಗ್ ಆಯ್ತಣ್ಣ ಬರೆಯಕ್ಕೆ. ಅಯ್ಯೋ ನಿನ್ ನಿನ್ನ ಹಿಡ್ಕೊಂಡು ಏನ್ ಸಿಕ್ಕದ್ರೆ ಅದ್ರಲ್ಲಿ ಹೊಡಿಯೋಣ ಅನ್ಸ್ತಾ ಇದೆ. ಓಕೆ, ಎಲ್ಲರೂ ಹೇಳು. ಒಂದು ಸಾಂಗಿಗೆ 10,000 ಕೊಡ್ತೀನಿ, 5,000 ಕೊಡ್ತೀನಿ ಅಂದ್ರು ನನ್ನ ಅಕ್ಷರಗಳನ್ನ ಮಾರ್ಕೊಂಡ್ರೆ ನನ್ನನ್ನು ನಾನು ಮಾರ್ಕೊಂಡಂಗೆ ಅಣ್ಣ. ಏನಕ್ ಕೊಡ್ಬೇಕು? ನೀನು ಸುಳ್ಳು ಹೇಳ್ತಾ ಇದೀಯ, ನಿನ್ ಯಾವಾಗಲೇ ನಿನ್ ತಾತನ ತರ ಬದುಕು ಬರೆಯೋರು ಇದಾರೆ, ನಿನ್ಗೆ ಯಾಕೆ ಕೊಡ್ತಾರೆ ದುಡ್ಡು? ನನ್ಗೆ ನಾನು ಮಾನಸಿಕವಾಗಿ ಅತ್ಯಾಚಾರ ಆಗ್ಬಿಡ್ತೀನಿ ಅನ್ನೋ ಒಂದು ಭಯ ಅಣ್ಣ. ಅಲ್ಲೋ, ನಿನ್ ಸಾಂಗ್ ಯಾರ ದುಡ್ಡು ಕೊಡ್ತಾರೆ? ತಮಾಷೆ ಮಾಡ್ಬೇಡ ನೀನು. ಅಣ್ಣ, ಸೀರಿಯಸ್ಲಿ ನಿಮ್ಗೆ ಹೇಳ್ತಿದ್ದೀನಿ ಹಿಂಗೆ ಪ್ರೂವ್ ಮಾಡು ನನಗೆ, ಸುಳ್ಳು ಹೇಳ್ಬೇಡ. ನೋಡು ಅಣ್ಣ, ನೋಡು, ಸಾಹಿತ್ಯನ ಯಾರು ಹಂಗೆ ಕೊಡ್ತೀನಿ ಕೊಡ್ತೀನಿ ಅಂತ ಕೇಳಿದ್ರು? ಏನ್ ಇಲ್ಲ ಏನ್ ಅಣ್ಣ. ಅಂತದ್ದಿದೆ ನಿನ್ ಸಾಹಿತ್ಯದಲ್ಲಿ ಹೇಳು ನೋಡೋಣ. ಇನ್ನೊಂದು ಹೇಳು. ಅಣ್ಣ, ಬ್ಯಾಡ ಕಣೋ ಅಂದ್ರ ಬಾರ್, ಮನೆ ಮಟ್ಟ ಎಲ್ಲ ಡಮರ್, ನೋಡ್ಕೋ ಒಂದು ಒಳ್ಳೆ ಫಿಗರ್, ಸೆಟ್ಲ್ ಆಗೋ ಲೈಫ್ ಅಲ್ಲಿ ಸೂಪರ್. ನೀನು ಅಂದಿದ್ದು ಎಕ್ಕ ಬಿತ್ತು ಅಂದ್ರೆ ಸೂಪರ್, ಎಕ್ಕ ಬೀಳುತ್ತೆ ಅಂತ ಆಡ್ಕೊಂಡು ಕೂತ್ರೆ ನೀನು ಪಾಪರ್, ಸಮಾಜದಲ್ಲಿ ಆಗ್ತೀಯ ಲೋಫರ್. ಓಕೆ, ಇದಕ್ಕೆ ಯಾರು ದುಡ್ಡು ಕೊಡ್ತೀನಿ ಅಂದ್ರು ಸರ್? ಅಣ್ಣ, ಅಹೋರಾತ್ರ ಅಣ್ಣ, ಹಗಲು ಪ್ಲಸ್ ರಾತ್ರಿ ಎರಡು ಸಮಾನೆ, ನೀನ್ ಎಲ್ಲರಿಗೂ ಸಮಾನೆ. ಹಗಲು ಸಮಾನೆ, ರಾತ್ರಿನೂ ಸಮಾನೆ, ಅದ್ರಂಗೆ ನೀನ್ ಎಲ್ರಿಗೂ ಸಮಾನೆ. ಅಣ್ಣ, ನನಗೆ ಆನ್ಸರ್ ಮಾಡ್ತಿಲ್ಲ, ನೀವು ನೀವ್ ಹೆಂಗಿದ್ದೀರ ಅಂತ ಹೇಳಿ ದಯವಿಟ್ಟು. ಹೇಳಿದ್ರೆ ಇಟ್ಬಿಡ್ತೀಯ ನೀನು ಫೋನು? ಅಣ್ಣ, ನಾನು ಇನ್ನೂ ಕಟ್ ಕೇಳು. ಮಾಡಲ್ಲ ಅಣ್ಣ. ಏಯ್ ಹೇಳ ಅಣ್ಣ. ಹೇಳ, ಇನ್ನೊಂದು ಹೇಳು.
ನನ್ಗೆ ತುಂಬಾ ಖುಷಿ ಆಗ್ತಿದೆ ಅಣ್ಣ. ನನ್ಗೆ ನೀವು ಚೆನ್ನಾಗಿರ್ಬೇಕು, ಆರೋಗ್ಯದಿಂದ ಇರ್ಬೇಕು, ಆಯಸ್ಸು ಆರೋಗ್ಯ ಇನ್ನೂ ಅದು ಬೆಳಿಬೇಕು ಬೇಡ, ಅಂದ್ರೆ ಹೊಗಳೋದು ಬೇಡ. ನೀನು ನಿನ್ ಕವನಗಳು ಹೇಳೋ ಕತ್ತೆ. ಅಣ್ಣ. ಮನ್ನಿಸು ಮನ್ನಿಸು ನೀನನ್ನ, ಕಾರಣ ಕೇಳಬೇಡ ಓ ಚಿನ್ನ, ಇಲ್ಲದ ಉತ್ತರ ಕೇಳಿ ನೀನು ಬರತೆಯ ನೀನು ನನ್ನನ್ನ. ವಾವ್, ಏನು ನೀನು ಹೇಳಿ ಹೇಳಿ ಕಣ್ಣಿನ ಹೇಳಿ. ಕಣ್ಣಿನಲ್ಲಿ ಕಣ್ಣೀರಿದೆ, ಮನಸ್ಸಿನಲ್ಲಿ ನೋವು ಇದೆ, ಕೇಳೋರು ಯಾರು ಇಲ್ಲ, ನೋಯಿಸೋರು ಇಲ್ಲಿ ಅಲ್ಲ. ಕಣ್ಣಿನಲ್ಲಿ ಕಣ್ಣೀರಿಗೆ ಕರ್ಚೀಫ್ ಇದೆ, ಮನಸ್ಸಿನ ನೋವಿಗೆ ಮತ್ತೇನಿದೆ ಮದ್ದೇನಿದೆ, ಕೇಳೋರು ಯಾರು ಇಲ್ಲ, ನೋಯಿಸೋರು ಇಲ್ಲಿ ಅಲ್ಲ. ವಾವ್, ಇನ್ನು ಹೇಳು. ನೆನ್ಪಾಗ್ತಿಲ್ಲ, ಬರ್ದು ಬರ್ದು ವೈಟ್ ಬುಕ್ ಪೇಪರ್ ಮುಂದೆ ಇಟ್ಕೋಬೇಕು, ಬುಕ್ ಮುಂದೆ ಇಟ್ಕೊಂಡು ಫೋನ್ ಮಾಡ್ಬೇಕು. ನೀನು ನೀನು ಈ ಇಷ್ಟ ಬಂದಂಗೆ ಫೋನ್ ಮಾಡಕ್ಕೆ ಏನ್ ಅನ್ಕೊಂಡಿದ್ಯಾ? ಅಣ್ಣ. ಗದ್ದೆಯಲ್ಲಿ ಬಂದೆ, ಮನಸ್ಸು ಸ್ವಚ್ಛವಾಗುತ್ತೆ ನಮ್ ಗದ್ದೆ ನೋಡಿದ್ರೆ, ಮನಸ್ಸು ಸ್ವಚ್ಛವಾದಂಗೆಲ್ಲ ಮಾತುಗಳು ಬರ್ತಿರುತ್ತೆ, ಹಂಗಾಗಿ ಗದ್ದೆಯಲ್ಲಿ ಬಂದು ಫೋನ್ ಮಾಡಿದೆ ಅಣ್ಣ ನಿಮ್ಗೆ. ಯಾವ ಊರಪ್ಪಿ ನಿಂದು? ಅಣ್ಣ ನಾನು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ತಾಲೂಕು ಜಾಲ್ವಾಡಗಿ ಅಂತ. ಎಂತ ಸುಂದರವಾದ ಹೆಸರುಗಳು ಅವೆಲ್ಲ. ಸಿಂಧನೂರು, ಎಂತ ಹೆಸರು, ಯಾವ ಮುನಿ ಇಟ್ನೋ ಹೆಸರು. ರಾಯಚೂರು ಅಂದ್ರೆ ಏನ್ ಹೇಳಿ ಇವತ್ತು? ಅಣ್ಣ ಎಡೆದೊರೆ ನಾಡು ಅಂದ್ರೆ ಇಲ್ಲಿ ಹೆಂಗ್ ಗೊತ್ತಾ ಅಣ್ಣ, ಪ್ರೀತಿಗ್ ಬರಾನೇ ಇಲ್ಲ. ಬರಗಾಲ ಇರ್ಬೋದು ಬಟ್ ಪ್ರೀತಿಗ್ ಬರ ಇಲ್ಲ. ಬಿಸಿಲು ಇರ್ಬೋದು, ನಾವು ಬಿಸಿಲಲ್ಲಿ ಮಜ್ಜಿಗೆ ಕೊಡೋ ಜನ ಅಣ್ಣ ನಾವು. ರಾಯಚೂರು ಅಂದ್ರೆ ಯಾಕ್ ಬಂದ ಹೆಸರು ಹೇಳು. ರಾಯಚೂರು ಅಂತ ಅಣ್ಣ, ರಾಯಚೂರು ಅಂದ್ರೆ ಎಡದೊರೆ ನಾಡು ಅಂದ್ರೆ ಇಲ್ಲಿ ಶ್ರೀಕೃಷ್ಣ ದೇವರಾಯರು ಆಗಿರ್ಬೋದು, ಮತ್ತೆ ಇಲ್ಲಿ ಸುಮಾರು ರಾಜರುಗಳೆಲ್ಲಾನು ಯುದ್ಧ ಮಾಡಿ ಅಂದ್ರೆ ರಾಯರ್ ಆಳ್ತಿದ್ರಲ್ಲ, ಹಂಗೋಗಿ ರಾಯರಿಂದ ರಾಯಚೂರು ಅಂತ ಬಂತು ಅಂತ ಎಲ್ಲ ಓದ್ಕೊಂಡಿದ್ದೀನಿ ಅಣ್ಣ. ಇಲ್ಲೋ ದಾವೋ ಅಣ್ಣ ಬಂತ. ಅಣ್ಣ ಇವತ್ತು ಕೊಹಿನೂರ್ ವಜ್ರ ಅಂತಿದ್ಯಲ್ಲ, ಕೊಹಿನೂರ್ ಅನ್ನೋ ಊರೇ ಇಲ್ಲ. ಅಣ್ಣ ಕೊಹಿನೂರ್, ನೂರ್, ಅದು ನೂರ್ ಹೌದು ಅಂದ್ರೆ ಬೆಲೆ ಬಾಳುವುದು ಅಂತ ಅರ್ಥ. ಅಣ್ಣ. ಕೊಹಿನೂರ್ ವಜ್ರ ಸಿಕ್ಕಿರೋ ಜಾಗನೋ ಅದು ರಾಯಚೂರು. ಅಯ್ಯಯ್ಯೋ ರಾಯಚೂರು ಅಂದ್ರೆ ಏನಾಗಿತ್ತು, ರಾಯಚೂರಿಂದ ಅಣ್ಣ ಅತ್ತ ತಿರುಪತಿ, ಹೌದು ಹೆನುಗೊಂಡೆ, ಹಂಪಿ, ಅಣ್ಣ ಅಣ್ಣ ಈ ಮೂರು ಸ್ಥಾನಗಳು ಸೇರಿ ಅಣ್ಣ ಒಂದು ತ್ರಿಕೋನ ಆಗತ್ತೆ. ಇದನ್ನ ದಾವೋ ಬಂತು ಕರೆದ್ರು. ಇವೆಲ್ಲ ಕೃಷ್ಣದೇವರಾಯನ ಹಂಪಿಯ ಬಾರ್ಡರ್ ಲೈನ್ ಆಗಿತ್ತು. ಇಲ್ಲಿ ರಾಯಚೂರು ಅವರ ಸ್ವತ್ತಾಗಿದ್ದಾಗ ನೆಲದ ಮೇಲೆ ವಜ್ರಗಳು ಸಿಗ್ತಾ ಇತ್ತು ಎಲ್ಲ ಜಾಗದಲ್ಲೂ, ಅಯ್ಯೋ ಕಲ್ಲುಗಳ ತರ. ಅವ್ರಿಗೆ ಅಣ್ಣ ಅದು ವಜ್ರಗಳ ಜೊತೆ ಮಕ್ಕಳ ಗೋಲಿ ಆಡ್ತಾ ಇದ್ರು, ಅವ್ರಿಗೆ ಗೊತ್ತಿಲ್ಲ ಇದು ವಜ್ರ ನಿಜವಾದ ಪವರ್ಫುಲ್ ಅಂತ. ಎಕ್ಸ್ಟ್ರಾಕ್ಟ್ ಮಾಡೋರು ಇರ್ಲಿಲ್ಲ. ಯಾವಾಗ ಅರಬರು ಬಂದು ನೋಡಿದ್ರು ಇಲ್ಲಿ ವಜ್ರಗಳು ಸಿಗೋದು, ಅವರು ಕುದುರೆಗಳು ತಗೊಂಡ್ಬಂದ್ರು ಅಲ್ಲಿಂದ, ಒಳ್ಳೆ ಒಳ್ಳೆ ತಳಿ ಕುದುರೆಗಳು, ಮಾತಾಡೋ ಕುದುರೆಗಳು, ಓಡೋ ಕುದುರೆಗಳು, ಈ ಇದು ನಮ್ಮ ಮಾತು ಕೇಳೋ ನಾಯಿಗಳು, ಒಂಥರ ಸ್ಪೆಷಲ್ ಬ್ರೀಡ್ಗಳನ್ನು ತಗೊಂಬಂದ್ರು. ಯುದ್ಧಕ್ಕೆ ಸಲಕರಣೆಗಳು, ಖಡ್ಗಗಳು ತಗೊಂಬಂದು ಅವನ್ನು ಕೊಟ್ಟು ವಜ್ರಗಳು ತಗೊಂಡೋಗ್ತಿದ್ರು. ಯಾವಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಇಲ್ಲಿ ವಜ್ರಗಳಿಗೆ ಬೆಲೆ ಇದೆ, ಈ ಕಲ್ಲುಗಳೆಲ್ಲ ಇವು ಅಂತ ಗೊತ್ತಾಯ್ತೋ, ಅಂದ್ರೆ ಈ ನೆಲದ ಮೇಲೆ ಅಗಿಯೋ ಬೇಕಾಗಿಲ್ಲ, ಆವಾಗ ಇವುಗಳಿಗೆ ಬೆಲೆ ಬಂದು ಒಂದು ಕಲ್ಲು ಇವತ್ತು ಎಲ್ಲೂ ರಾಯಿ, ಒಂದು ರಾಯಿ ಅಂದ್ರೆ ತೆಲುಗಿನಲ್ಲಿ ಕಲ್ಲು ಅಂತ ಅರ್ಥ. ರಾಯಿ ರಾಯಿ ರವ್ವಲು, ರಾಯಿ ಚೂರು, ಚೂರು ಅಂದ್ರೆ ಒಂದು ಚಿಕ್ಕ ಕಣಗಳು, ಕಲ್ಲಿನ ಚೂರು, ರಾಯಿ ಅಂದ್ರೆ ವಜ್ರ, ವಜ್ರದ ಚೂರುಗಳು ಸಿಗುವ ಊರು, ಅದರಿಂದ ರಾಯಿಚೂರು ಆಯ್ತದು. ಹೀಗೆ ನಿಮ್ಮೂರು ಅದು ಬಾರ್ಡರ್, ಅದು ತೆಲುಗುಗೂ ಮತ್ತೆ ಕನ್ನಡಕ್ಕೂ ಬಾರ್ಡರ್. ಕೃಷ್ಣ ಮತ್ತೆ ತುಂಗಭದ್ರೆ ನಡುವೆ ಇರೋದು ಅಲ್ಲಿ, ಆ ಕಡೆ ಮಂತ್ರಾಲಯ ಶುದ್ಧ ಕನ್ನಡ, ಅದು ಆಂಧ್ರ ಪ್ರದೇಶಲ್ಲಿದೆ. ಈ ಕಡೆ ರಾಯಚೂರು ಶುದ್ಧ ಕನ್ನಡನು ಇದೆ, ಸೊಗಡು ತೆಲುಗುನು ಇದೆ. ಆ ಕಡೆ ಇದಿದೆಯಲ್ಲ ನಿಮ್ಮ ಊರು ಆಧೋನಿ, ಅಲ್ಲಿ ಕನ್ನಡದ ಶುದ್ಧ ಕನ್ನಡದ ಮಹಾ ಸಂತರು, ಸಾಹಿತ್ಯಗಳು ಬರೆದವರು ಎಲ್ಲ ಇದ್ದಾರೆ, ಆದ್ರೆ ಅದು ತೆಲುಗು. ಈ ಕಡೆ ಶ್ರೀಶೈಲ ಕನ್ನಡ ತೆಲುಗು, ಮಹಾನಂದಿ ಕನ್ನಡ ತೆಲುಗು, ಹೀಗೆ ಅದೆಲ್ಲ ಒಂದೊಂದು ಸ್ಟಿಚಸ್ ಟೈಲರ್ ದರ್ಜಿಯ ಒಂದು ಹೊಲಿಗೆ ತರ ಎರಡೂ ಭಾಷೆಗಳನ್ನ ಹೆಣೆದ್ಕೊಂಡು ಹೋಗಿದೆ ಆ ಜಾಗ ಎಲ್ಲ. ಹಾಗೆ ರಾಯಚೂರು ಅನ್ನೋದು ವಜ್ರದ ಚೂರು ಅಂತ ಅರ್ಥ ಅದು, ಹಾಗೆ ಆಗಿದ್ದು. ಧನ್ಯವಾದ. ಸಿಂಧನೂರು ನಿಮ್ಮೂರು ಹತ್ರ ಎಂತ ಎಂತ ಊರುಗಳಿದೆಯೋ. ಏನಿದೆ ಕಿಷ್ಕಿಂದೆ, ಅದು ಆ ಕಡೆ ಗಂಗಾವತಿ, ಕಿಷ್ಕಿಂದೆ, ಹಂಪಿ, ಅವು ಆ ಕಡೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು
ಒಳ್ಳೆ ಕ್ಷೇತ್ರ ಅದು ನಿಮ್ದು. ಕಪ್ಪು ಮಣ್ಣು, ಕೃಷ್ಣಾ ನದಿ, ತುಂಗಾ ನದಿ, ತುಂಗಭದ್ರಾ ನದಿ ನಡುವೆ ಅದು ಒಂದು ಫಲವತ್ತಾದ ಕೇದಾರ ಕ್ಷೇತ್ರ ಅಂತ ನಿಮ್ಮೂರ ಹೆಸರು. ಯಾಕೆಂದ್ರೆ ನಿಮ್ಮ ಯಾವುದು ಕೃಷ್ಣಾ ನದಿ ಮತ್ತೆ ತುಂಗಾ ನದಿ ನಡುವೆ, ತುಂಗಭದ್ರಾ ನದಿ ನಡುವೆ ಇರುವ ಜಾಗವನ್ನ ಕೇದಾರ ಕ್ಷೇತ್ರ ಅಂತಾರೆ. ಯಾಕೆಂದ್ರೆ ಕೇದಾರ ಅಂದ್ರೆ ಭತ್ತ ಅಂತ, ಕೇದಾರ ಅಂದ್ರೆ ಭತ್ತದ ಬಯಲು ಅಂತ ಅರ್ಥ, ಕೇದಾರ ಕ್ಷೇತ್ರ ಅಂತ. ಎಂತ ಪವಿತ್ರ ನಾಡದು. ಆದ್ರೆ ಈ ವಿದೇಶಿ ಆಕ್ರಮಣಕಾರರಿಂದ ತುಂಬಾ ನೊಂದ ನಾಡದು, ಹೊಂದಿದೆ ತನ್ನತನವನ್ನ ಕಳೆದುಕೊಂಡ ನಾಡು. ಹೆಣ್ಣಿನ ಮೇಲೆ ಶೋಷಣೆ ಶುರುವಾಯ್ತು, ಯಾಕಂದ್ರೆ ಆ ಗಂಡುಗಳ ಮೇಲೆ ಬೇರೆಯವರು ಬಂದು ಶೋಷಣೆ ಮಾಡಿದ್ರು, ಆ ಕೋಪ ಬಂದು ಮನೆ ಹೆಣ್ಣುಗಳ ಮೇಲೆ ತೋರಿಸಿದ್ದು. ಅಲ್ಲಿ ಏನಾಗಿದೆ ಸಂಸ್ಕಾರ, ಹೆಣ್ಣು ಗಂಡಿಗೆ ಜಾಸ್ತಿ ಬೆಲೆ, ಹೆಣ್ಣಿಗೆ ಬೆಲೆ ಕಡಿಮೆ, ಇದೆಲ್ಲ ಶುರುವಾಗಿ ಸ್ವಲ್ಪ ಪತನಕ್ಕೋಯ್ತು ಜಾಗ. ನೀವೆಲ್ಲ ಹೊಸ ಜನರೇಷನ್, ಹೆಣ್ಣಿಗೂ ಗಂಡಿಗೂ ಒಂದೇ ಬೆಲೆ ಅಂತ ಶುರು ಮಾಡ್ಬೇಕು, ಹೆಣ್ಣುಗಳನ್ನ ಕಾಪಾಡೋ ಉದ್ದೇಶದಿಂದ ಮಾವ ಬಂದ ತಕ್ಷಣ ಸೆರಗನ್ನ ಅಡ್ಡ ಹಾಕೊಳ್ಳಿ, ಈ ಭಯಗಳು ಶುರುವಾಯ್ತು. ಅದು ಇನ್ನೂ ತೊಲಗಬೇಕಲ್ಲ, ಅದು ಈಗ ಅಂತ ಪರಿಸ್ಥಿತಿ ಇಲ್ವಲ್ಲ. ಸ್ವಲ್ಪ ನೀವು ನಾರ್ಮಲ್ ಆಗಿ ಹೆಣ್ಣು ಗಂಡಿಗೆ ಸಮಭಾವ ಕೊಡೋದನ್ನ ಕಲ್ತ್ಕೊಂಡ್ಬಿಟ್ರೆ ಆ ಜಾಗನ ಮೀರಿಸಕಾಗತ್ತೇನೋ. ಐಶ್ವರ್ಯದಲ್ಲಿ ಏನೋ, ಅಲ್ಲಿರೋಷ್ಟು ರೈಸ್ ಮಿಲ್ಲುಗಳು ಎಲ್ಲಿದೆಯೋ, ಅಲ್ಲಿರೋಷ್ಟು ಪವರ್ ಮಿಲ್ಲುಗಳು ಎಲ್ಲಿದೆಯೋ, ಅಲ್ಲಿ ಬಿಸಿಲು ಎಷ್ಟು ಚೆನ್ನಾಗಿದೆಯೋ, ಅವ್ರೆ ಆಕ್ಚುಲಿ ಬದನೆ ಇವೆಲ್ಲ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಲ್ಲಿ. ನಿಜ ಕ್ವಶನ್ ಕೇಳಬೇಕು, ಹೇಳ ಬೇಗ ಅಣ್ಣ. ಗಂಗಾ ಸ್ನಾನ ತುಂಗಾಪಾನ ಅಂತಾರೆ, ಅಂದ್ರೆ ಗಂಗಾ ಸ್ನಾನ ಮಾಡೋಕೆ ತುಂಗಾಪಾನ ಕುಡಿಯೋಕೆ ಅಂದ್ರೆ ತುಂಗಭದ್ರೆ ಯಾಕೆ ಹೋಲಿಸ್ಲಿಲ್ಲ ಆಗಿನ ಕವಿಗಳು ಅಂತ. ತುಂಗಭದ್ರೆ ಅಂತ ಯಾಕೆ ಕಳಿಸಿಲ್ಲ ಅಂತನ? ಅಣ್ಣ ಅದು ಇವಾಗ ಗಂಗಾ ಕೂಡ ಯಮುನೆ ಸೇರಿದ ಮೇಲೂ ಗಂಗಾ ಅಂತಾರೆ. ಒಂದು ಮುಖ್ಯ ನದಿಯನ್ನ ಉಪನದಿಗಳು ಸೇರಿದ ಮೇಲೂ ಉಪನದಿ ಹೆಸರು ಬಿಟ್ಟೋಗುತ್ತೆ, ಮುಖ್ಯ ನದಿ ಇರುತ್ತೆ. ತುಂಗಾ ಅನ್ನೋದು ಆರಂಭದಲ್ಲಿ ಗಂಗಾ ಮೂಲದಲ್ಲಿ ಹುಟ್ಟತ್ತೆ. ಇದೊಂದು ಎಂಟೈರ್ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ನದಿ ಮೂಲಗಳಲ್ಲಿ ಇದು ಒಂದು. ಹೇಗೆ ಅಂತ ಹೇಳ್ತೀನಿ. ಕಳಸ ಅಂತ ಭಾರತದಲ್ಲಿ ಒಂದು ಕ್ಷೇತ್ರ ಇದೆ. ಆ ಕಳಸ ನಮ್ಮ ಕರ್ನಾಟಕದ ಕಳಸ, ಅದು ಕರ್ನಾಟಕಕ್ಕೆ ಕಲಶ ಅಂತಾನೆ ಹೇಳ್ಬೋದು ಅದನ್ನ. ಯಾಕಂದ್ರೆ ಅಷ್ಟು ಸುಂದರವಾದ ಕಾಡು. ಆ ಕಾಡಿನಲ್ಲಿ ಕಾಳಿಂಗ ಸರ್ಪಗಳಿದೆ. ಒಂದು ಕಾಳಿಂಗ ಸರ್ಪ ಇರ್ಬೇಕು ಅಂದ್ರೆ 30,000 ನಾಗಗಳಿರ್ಬೇಕಲ್ಲಿ. ಅಂತದ್ದು ಕಾಳಿಂಗ ಸರ್ಪಗಳು ಹೆಚ್ಚಿರುವಂತ ನಾಡದು. ಕುದುರೆಮುಖ ಅರಣ್ಯ ಅಂತಾರೆ. ಆ ಅರಣ್ಯದ ನಡುವೆ ಒಂದು ಗಂಗಾಮೂಲ ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿ ಈ ತುಂಗಭದ್ರೆ ಹುಟ್ಟತ್ತೆ. ಆದ್ರೆ ಹುಟ್ಟಿ ಏನಾಗುತ್ತೆ, ಗಂಗೆ ಹುಟ್ಟತ್ತೆ. ಅದಕ್ಕೆ ಗಂಗಾಮೂಲ ಅಂತ ಕರೆದ್ರು, ಅದನ್ನ ತುಂಗಭದ್ರಾ ಮೂಲ ಅಂತ ಕರೀಲಿಲ್ಲ, ಗಂಗಾಮೂಲ ಅಂತಾನೆ ಕರೆದ್ರು. ಅಂದ್ರೆ ದಕ್ಷಿಣದಲ್ಲಿ ಕೂಡ ಗಂಗೆ ಬೇಕು ಅಂತ ಭೂಮಿ ಬಯಸಿದಾಗ ಗಂಗೆನೆ ದಕ್ಷಿಣದಲ್ಲಿ ಹುಟ್ಟಿ ಬರಬೇಕು ಅಂತ ಅಲ್ಲಿ ಹುಟ್ಟತ್ತೆ. ಗಂಗೆ ಹುಟ್ಟಿದ ತಕ್ಷಣ ಅಲ್ಲಿ ಸ್ವಲ್ಪ ದೂರ ಹರಿದು ಅಲ್ಲೊಂದು ವರಾಹಸ್ವಾಮಿ ವಿಗ್ರಹ ಇದೆ. ಆ ವರಾಹಸ್ವಾಮಿ ವಿಗ್ರಹದ ತಲೆ ಮೇಲೆ ಆ ಹನಿ ನೀರು ಬೀಳುತ್ತೆ ಹುಟ್ಟಿರೋ ಅಲ್ಲಿ. ಅದು ಎರಡು ಕೋರೆಗಳಲ್ಲಿ, ವರಾಹಸ್ವಾಮಿ ಎರಡು ಕೋರೆಗಳಲ್ಲಿ ಎರಡು ಕವಲಾಗಿ ಈ ಕೋರೆಯಲ್ಲಿ ಒಂದು ಹನಿ, ಆ ಕೋರೆಯಲ್ಲಿ ಒಂದು ಹನಿ ಬೀಳುತ್ತೆ. ತಲೆ ಮೇಲೆ ಬಿದ್ದ ಒಂದು ಹನಿ ಇಲ್ಲಿ ಎರಡು ಹನಿ ಆಗುತ್ತೆ. ಬಲಕೋರೆಯಲ್ಲಿ ಬಂದ ಹನಿ ಬಲಗಡೆ ಹರಿಯತ್ತೆ, ಅದನ್ನ ತುಂಗಾ ಅಂತ ಕರೀತಾರೆ. ಎಡಕೋರೆಯಲ್ಲಿ ಹರಿದ ಹನಿ ಎಡಗಡೆ ಹರಿಯತ್ತೆ, ಅದನ್ನ ಭದ್ರ ಅಂತ ಕರೀತಾರೆ. ಅವೆರಡೂ ಹಂಗೆ ಬೇರೆ ಬೇರೆಯಾಗಿ ಹರಿದು ಹೋಗುತ್ತೆ. ಆ ನೀರನ್ನ ಕುಡಿಯೋಕೆ ಕಾಳಿಂಗ ಸರ್ಪಗಳು ಬರುತ್ತೆ. ಅಷ್ಟು ಶ್ರೇಷ್ಠವಾದ ನೀರದು ಮೂಲ. ಹಂಗೆ ಹರಿದ ತುಂಗ ಭದ್ರ ಒಟ್ಟಾಗೋದು ಮತ್ತೆ ತುಂಗಭದ್ರ ಅಲ್ಲಿ ಸೇರ್ಕೊಂಡ್ಬಿಟ್ಟು ತುಂಗಾ ಭದ್ರ ಸೇರುವಂತಹ ಒಂದು ಸಂಗಮನೆ ಬೇರೆ ಇದೆ. ಅವೆರಡೂ ಸೇರಿ ಹಂಪಿಲಿ ಡ್ಯಾಮ್ ಕಟ್ಟಿದ್ದಾರೆ, ತುಂಗಭದ್ರಾ ಡ್ಯಾಮ್. ಅಲ್ಲಿಂದ ಮುಂದೆ ಹರಿಯೋದೆಲ್ಲ ತುಂಗಭದ್ರಾನೆ, ಆದ್ರೆ ಅದನ್ನ ತುಂಗಾ ಅಂತಾನೆ ಕರೆದ್ರು. ಎಂಟೈರ್ ಟೋಟಲ್ ನದಿನ ತುಂಗಾ ಅಂತಾನೆ ಕರೆದ್ರು. ಯಾಕಂದ್ರೆ ಉಪನದಿ ಸೇರಿದ ತಕ್ಷಣ ಉಪನದಿ ಹೆಸರು ಬಿಟ್ಟೋಗುತ್ತೆ. ಹಾಗಾಗಿ ಗಂಗೆಯಲ್ಲಿ ಎಷ್ಟು ನದಿಗಳು ಸೇರಿಸುತ್ತೆ, ಸರಸ್ವತಿ, ಯಮುನಾ, ಏನದು ಅಲಕನಂದ ಎಲ್ಲ ಸೇರಿದ್ರು ಅದ್ರ ಹೆಸರು ಗಂಗಾನೇ ಅಲ್ವಾ. ಅಲಕನಂದ, ಮಹಾನಂದ, ಭಗೀರಥಿ ತುಂಬಾ ಶ್ರೇಷ್ಠ. ಕೃಷ್ಣವೇಣಿ ಅಂತ ಅದ್ರ ಹೆಸರು. ಕೃಷ್ಣವೇಣಿ ಅನ್ನೋ ಹೆಸರು ಕೃಷ್ಣ ಅಂತ ಕರೆದು ಬಿಟ್ರಷ್ಟೇ. ಗೋದಾವರಿ
ಕೃಷ್ಣ ಎಂತ ಹೆಸರುಗಳು, ಕೃಷ್ಣ ಕೂಡ ಅಲ್ಲಿ ಹರಿಯತ್ತೆ. ಎಂತ ನಿಮ್ಮೂರ್ಲಿ ಎಂತ ಸಾಹಸಿಗಳಿದಾರೆ ಗೊತ್ತಾ, ಅಂತ ಬೋರ್ಗರಿತದ ನದಿಯನ್ನ ಈಜುವಂತ ಹುಡುಗರು ಯುವಕರು ಇದಾರಲ್ಲಿ. ನಿಜ ಅವೆಲ್ಲ ನೋಡಕ್ಕೆ ಚಂದ ಅಲ್ಲಿನೋ. ಲಾಸ್ಟ್ ಒಂದೇ ಒಂದು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ನಮ್ಮಿಂದ ಮತ್ತು ನಿಮ್ಮಿಂದ ನುಡಿ ನಮನ ಸಲ್ಲಿಸಬೇಕು. ಒಂದೇ ಒಂದು ಲೈನ್ ಹೇಳ್ತೀನಿ ಅಣ್ಣ. ಹೇಳು. ಗಾನ ಲೋಕದ ಮೇರು ಪರ್ವತ, ಯುಗ ಯುಗಗಳೇ ಸಾಗಲಿ, ನಮ್ಮ ಪ್ರೀತಿ ನಿಮಗೆ ಶಾಶ್ವತ. ಕನ್ನಡ ತಾಯಿಯ ಮಡಿಲು ಒಡಲು ತುಂಬಿದೆ ನೀವು ಸುರಿದಿರುವ ಹಾಡುಗಳಿಂದ. ತಾಯಿ ಭುವನೇಶ್ವರಿ ಅರಸಿದಳು ನಿಮ್ಮನ್ನ ತನ್ನ ಮಗನೆಂದು. ಪರಮಶಿವನಿಗೂ ಬೇಕೆನಿಸಿತು ಗಾನ ಗಂಧರ್ವನ ಹಾಡುಗಳು. ಹಾಡುಗಳ ಕೇಳಿ ಸೋತು ಮೂಕ ವಿಸ್ಮಿತನಾದ ಮುಕ್ಕಣ್ಣ ಮೂರು ಕಣ್ಣ. ನಿಮ್ಮನ್ನು ಮತ್ತೆ ಹರಸಿ ಹಾರೈಸುವನು ಮುಕ್ಕಣ್ಣ. ಮರಳಿ ಪಯಣಿಸಿ ಕನ್ನಡ ತಾಯಿಯ ಮಡಿಲಿಗೆ. ಸದಾ ಕನ್ನಡ ನಿಮ್ಮೊಂದಿಗೆ, ನಮ್ಮಿಂದ ನುಡಿ ನಮನ ನಿಮಗೆ. ತುಂಬಾ ಶ್ರೇಷ್ಠ ಕಣ. ಒಬ್ಬ ಮನುಷ್ಯ ನೋಡೋ, ಪ್ರತಿಯೊಬ್ರು ಹಣಕ್ಕೆ ಬದುಕೋದಿಲ್ವೋ, ಒಬ್ಬ ಮನುಷ್ಯ 45,000 ಹಾಡು ಹಾಡ್ತಾರೆ ಅಂದ್ರೆ ಅದು ಸಾಮಾನ್ಯ ಮನುಷ್ಯರಿಗಾಗೋ ಕೆಲಸ ಅಲ್ಲ. ಅದು ಗಂಧರ್ವ ಅಂತ ಅರ್ಥ. ಗಂಧರ್ವ ಅಂದ್ರೆ ಅಳಿಯುವವನು ಅಂತ. ಸಂಗೀತ ಅದೊಂದು ಟೇಪ್ ಇದ್ದ ಹಾಗೆ, ಸಾಯಿಂದ ಘಾಗೆ ಇರುವ ಅಂತರ, ಸಾಯಿಂದ ರೀಗಿರುವ ಅಂತರ, ರೀಯಿಂದ ಗಾಗಿರುವ ಅಂತರ ಬೇರೆ ಬೇರೆ ಇದೆ. ಅದಕ್ಕೆ ಅಂತರ ಸಮಾನಾಂತರ ಅಂತ ಹೇಳ್ತಾರಲ್ಲ, ಹಂಗೆ ಸಮಾನಾಂತರ ಇಲ್ಲ ಒಂದಕ್ಕೂ. ಇದು ಸ ಇಂದ ಸಾವರೆಗೂ, ಸಾರಿ ಘಮ ಪದ ನಿಸ ಇದೆಯಲ್ಲ. ಎಸ್ ಪಿ ಎಷ್ಟೋ ಜನ್ಮಗಳ ಹಿಂದೆ ಸಂಗೀತ ಕಲ್ತಿರೋದು. ಶಂಕರಾಭರಣಂ ಹಾಡು ಹೇಳ್ಬೇಕು ಅಂದ್ರೆ ಸಂಗೀತ ಕಲಿಬೇಕಾಗಿತ್ತು. ತಾನು ಸಂಗೀತ ಕಲ್ತಿಲ್ಲ ಈ ಜನ್ಮದಲ್ಲಿ. ಹೀಗಿರುವಾಗ ಬಾಲಸುಬ್ರಹ್ಮಣ್ಯಂ ಎಸ್ ಪಿ ಅನ್ನೋರು ಮಹಾಪುರುಷರು, ನಂಗು ನಿಂಗು ಎಲ್ಲ ಹಿರಿಯರವರು. ಆ ವ್ಯಕ್ತಿಯ ಚೇತನ 45,000 ಹಾಡು ಹಾಡಬೇಕು ಅಂದ್ರೆ ರೆಕಮೆಂಡೇಶನ್ಸ್ ಇಲ್ಲ, ಬಡತನ ಅಂತದ್ರಲ್ಲಿ ಆತ ಒಬ್ಬರನ್ನ ರೆಕಮೆಂಡ್ ಮಾಡ್ಲಿಲ್ಲ. ನನ್ನ ಮಗನಿಗೆ ಹಾಡು ಹೇಳಕ್ ಕೊಡಿ ಅಂತ ಒಬ್ಬರ ಹತ್ರ ಹೋಗಿ ಬೇಡ್ಲಿಲ್ಲ. ಅಂತ ವ್ಯಕ್ತಿ ನೀನಿವತ್ತು ನುಡಿನಮನ ಸಲ್ಲಿಸ್ತಾ ಇರೋದು ಗ್ರೇಟ್. ಆ ವ್ಯಕ್ತಿಗೆ ಸಂಗೀತ ನರ್ನಾಡಿಗಳಲ್ಲಿ ಬಂದ್ಬಿಟ್ಟಿತ್ತು. ಪುಣ್ಯದ ವ್ಯಕ್ತಿ ನೋಡ, ಮನುಷ್ಯರಲ್ಲಿ ಎಲ್ಲರಿಗೂ ಶತ್ರುಗಳಿರ್ತಾರೆ, ಒಳ್ಳೆಯವ್ರಿಗಿರ್ತಾರೆ ಕೆಟ್ಟವ್ರಿಗಿರ್ತಾರೆ, ಅವ್ರ ಬಗ್ಗೆ ಯಾರೇನೇ ಆಡ್ಕೋಬಹುದು. ಆದ್ರೆ ಅದೊಂದು ಶ್ರೇಷ್ಠ ಚೇತನ ಕಣ. ನಿಮ್ ಪ್ರಕಾರ ಮನುಷ್ಯನಿಗೆ ಎಷ್ಟು ಮುಖಗಳು ಅಣ್ಣ? ಏ ಬಿಡ ಕತ್ತೆ, ಬೇರೆ ಸಾಕ, ತೃಪ್ತಿ ಆಯ್ತಾ ನಿಂಗೆ? ನಾನು ತೃಪ್ತಿ ಆಯ್ತು, ನನಗೆ ಇನ್ನೂ ತೃಪ್ತಿ ಆಗಿಲ್ಲ. ನೀವು ಹೆಂಗಿದ್ದೀರಾ ಅಂತ ದಯವಿಟ್ಟು ಆನ್ಸರ್ ಮಾಡಿ. ಈ ಭೂಮಿ ಮೇಲೆ ಯಾರು ಸುಖವಾಗಿರೋಕ್ ಸಾಧ್ಯ? ಇಲ್ಲಿ ಕಷ್ಟ ಇದ್ರು ಕೂಡ ನಗುನಗ್ತಾ ಇದ್ದಾನೆ ಅಹೋರಾತ್ರ. ಓಕೆ, ಥ್ಯಾಂಕ್ ಯು ಅಣ್ಣ, ತುಂಬಾ ಧನ್ಯವಾದ, ತುಂಬಾ ಧನ್ಯವಾದ, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಕಣ. ಇದನ್ನ ಹಾಕ್ಬೋದೇನಾ ಅಣ್ಣ? ಖಂಡಿತವಾಗ್ಲೂ ಹಾಕಿ ಅಣ್ಣ.